ಎಲ್ಲರಿಗೂ ನಮಸ್ಕಾರ ರೀ. ನಾನು ಒಂದು ಎಲ್ಲರಿಗೂ ಒಂದು ಮಾತು ಹೇಳ್ಬೇಕಂತೇಳಿ ಅನಿಸ್ಲಿಕ್ಕತ್ತೈತಿ. ಅದೇನಂದ್ರೆ ಈಗ ನಾವು ಯಾವುದೇ ಆಗಲಿ ಒಂದು ಉದ್ಯೋಗನ ಕಲಿತ್ರೆ ಅದು ಯಾವತ್ತಾದ್ರೂ ಒಂದು ದಿವಸ ಉಪಯೋಗ ಬರುತ್ತೆ ಅಂತೇಳಿ ಅಂತಿರ್ತಾರಲ್ವ, ಆ ಮಾತು ನಿಜವಾಗ್ಲೂ ಸತ್ಯ. ಅದೇ ಹೇಗಂತಂದರೆ ನಾನು ಕಾಲೇಜ್ಗೆ ಹೋಗುವಾಗ ಹೊಲಿಗೆನ ಕಲಿತಾ ಇದ್ದೆ. ನನಗೆ ಅವಾಗೇನು ಅಷ್ಟೊಂದು ಇದ್ರದ್ದು ಇಂಪಾರ್ಟೆಂಟ್ ಅಂತ ಅನಿಸಿರಲಿಲ್ಲ. ಇವಾಗ ಗೊತ್ತಾಗ್ತಾ ಇದೆ ಇದ್ರದ್ದು ಮಹತ್ವ ಏನಂತ. ಯಾಕೆಂದರೆ ಇವಾಗ ನಮ್ಮದು ಮದುವೆ ಆದಮೇಲೆ ಇವಾಗ ಎಲ್ಲ ಮಕ್ಕಳು ಎಲ್ಲ ಇರ್ತಾವಲ್ಲ, ಇವೆಲ್ಲ ಹೊಲಿಗೆ ಹಾಕಿರ್ತಾವಲ್ಲ ಪ್ಯಾಂಟ್ ಅವೆಲ್ಲ, ಇವನ್ನೆಲ್ಲ ನಾವು ಹೊರಗಡೆ ಹೊಲಿಗೆ ಹಾಕೊಂಡು ಕೊಟ್ಟರೆ ಅವರು ಹೊಲಿಗೆ ಹಾಕೋದಿಲ್ಲ, ಸುಮ್ಮನೆ ಇಟ್ಬಿಟ್ರೆ ನಾವು ಹಾಕ್ತೀವಿ ಅಂತೇಳಿ ತಮಗೆ ಅನುಕೂಲ ಆದಾಗ ಅವರು ಹಾಕ್ತಾರೆ. ಅಚಾನಚ್ಚಿಗೆ ಹೊರಗಡೆ ಅರ್ಬಿ ಹೊಲಿಗೆ ಬಿಚ್ಚಿದ್ದು ಹಾಕೋದೇ ಕಡಿಮೆ. ಹಾಗಾಗಿ ನಾವು ಹೊಲಿಗೆ ಕಲ್ತಿದ್ವಿ ಅಂದರೆ ಮನೆಯಲ್ಲಿ ಮಷಿನ್ ಇದ್ದರೆ ಈ ಥರ ನಾವೇ ಸ್ಟಿಚ್ ಮಾಡ್ಕೊಂಡು ಮಾಡಿದರೆ ಎಷ್ಟೊಂದು ಅನುಕೂಲ ಆಗುತ್ತೆ. ಯಾವ್ಯಾರಿಗೆ ಡ್ರೆಸ್ ಹೊಲಿಗೆ ಬಿಚ್ಚಿದ್ವು ಅಂದರೆ ತುಂಬ ಉಪಯೋಗ ಆಗುತ್ತೆ. ಹಾಗಾಗಿ ನಾನು ಆವಾಗ ಡಿಗ್ರಿ ಕಲಿಯುವಾಗ ಹೊಲಿಗೆನ ಕಲ್ತಿದ್ದೆ, ಸೈಡ್ ಕೋರ್ಸ್ ಇದನ್ನು ಮುಗಿಸಿದ್ದೆ. ಅದು ಇವಾಗ ನನಗೆ ತುಂಬ ಯೂಸ್ ಆಗ್ತಾ ಇದೆ ರೀ. ಆದರೆ ಹುಡುಗರೊಳಗೆ ಎಲ್ಲಷ್ಟು ಬ್ಲೌಸ್ ಅದೆಲ್ಲ ಸ್ಟಿಚ್ ಮಾಡೋಕ್ಕೆ ಟೈಮ್ ಸಾಲೋದಿಲ್ಲ. ಆದರೆ ಅದು ಸ್ಟಿಚ್ ಮಾಡಲಿಕ್ಕೆ ಟೈಮ್ ಸಾಲಿಕ್ಕೆ ಅತಿವು ಆದರೂ ಇವು ಪ್ಯಾಂಟ್ ಯಾವರ ನಮ್ಮ ಇವು ಟಾಪು ಇವು ಏನಾದರೂ ಹಿಡಿಯೋದು ಇರ್ತಾವಲ್ರಿ, ತೊಗೊಂಡಿರ್ತೀವಲ್ಲ ಎಲ್ಲ ಲೂಸ್ ಫಿಟ್ನೆಸ್ ಇರೋಂಗಿಲ್ಲ, ಎಲ್ಲ ಲೂಸ್ ಇರ್ತಾವ. ನಾವು ನಮ್ಮ ತಕ್ಕಂಗೆ ಹಿಡ್ಕೊಳ್ಳಿಕ್ಕೆ ಹೊಲಿಗೆ ಹಾಕ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲರೂ ಸೈಡ್ ಹೊಲಿಗೆನ ಕಲಿತ್ರೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಅನುಭವ ಅಭಿಪ್ರಾಯ ರೀ. ಇವಾಗ ನೋಡಿ ನಾ ಇಷ್ಟೊಂದು ಕ್ಲಾತ್ನ ಇವು ಹೊರಗಡೆ ಕೊಟ್ಟರೆ ಮಷಿನ್ದೊಳಗೆ ಹೊಲಿಗೆ ಬೀಳಂಗಿಲ್ಲರಿ, ಹೊಲಿಗೆ ಬೀಳಂಗಿಲ್ಲರಿ ಅಂತ ಹೇಳ್ತಾರೆ. ಈಗ ನಾವು ಹೆಂಗಾರ ಮಾಡಿ ಮಕ್ಳಿಗೆ ಬೇಕಲ್ಲ ಅಂತೇಳಿ ನಾವು ಹಾಕ್ತೀವಿ, ಅವರು ಅಷ್ಟೊಂದು ತಲೆ ಒಳಗೆ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲರಿ, ಕೊಟ್ಬಿಡ್ತಾರೆ ತಗೋರಿ ನಿಮ್ಮ ಅರಿವಿ ಅಂತ. ನೋಡಿರಿ ಇವೆಲ್ಲ ರೆಡಿಮೇಡ್ ತಂದಿರ್ತಾರೆ, ಎಲ್ಲ ಒಂದ್ಸರಿ ಯೂಸ್ ಮಾಡಿದರೆ ಹೊಲಿಗೆ ಎಲ್ಲ ಬಿಚ್ಚಿಬಿಡ್ತಾವೆ. ಈಗ ಬ್ಲೌಸ್ ಅವು ಎಲ್ಲ ಅವನ್ನ ಹೊಲಿ ಅಂತ ಕೊಟ್ರೆ ಅದು ಹೊಲಿಗೆ ಹೊಲಿಗೆ ಬಿಚ್ಚಿದ್ರು ಎಲ್ಲ ಯಾವಾಗ ಸ್ಟಿಚ್ ಹಾಕ್ಕೊಡ್ಬೇಕು ರೀ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ನನ್ನ ಬ್ಲೌಸ್ ಯಾವಾಗಾರ ಆಗಲಿ ನಾನೇ ಓನ್ ಸ್ಟಿಚ್ ಮಾಡ್ಕೋತೀನಿ ರೀ. ನಮ್ಮ ಹುಡುಗರೊಳಗೆ ಅಂದರೆ ಕಲ್ತಿದ್ದೀನಿ, ಬಟ್ ಡೈಲಿ ಅಂದರೆ ನಮ್ಮ ಹುಡುಗರೊಳಗೆ ಸ್ಟಿಚ್ ಮಾಡೋಕ್ಕೂ ಆಗೋದಿಲ್ಲ. ಹಾಗೆ ಯಾವಾಗ ನಮಗೆ ಯಾವಾಗ ಆಗುತ್ತೆ ಅವಾಗ ನಾನೇ ನನ್ನ ಓನ್ ಸ್ಟಿಚ್ ಮಾಡಿ ಹೊಲ್ಕೋತೀನಿ ರೀ. ಅದನ್ನು ತೋರಿಸ್ತೀನಿ ರೀ ನಾ ಹೇಗೆ ಕಟ್ ಮಾಡೋದು, ಕಟಿಂಗ್ ಮಾಡೋದು ಹೇಗೆ ಅಂತ. ಒಂದು ಸ್ವಲ್ಪ ನಮಗೆ ಟೈಮ್ ಬೇಕು ರೀ, ಅದನ್ನು ನಾ ಟೈಮ್ ಇದ್ದಾಗ ನಾ ಟೈಮ್ ಮಾಡಿಕೊಂಡು ತೋರಿಸ್ತೀನಿ. ಈಗ ಇಷ್ಟೊಂದು ಅರ್ಬಿನ ನಾನು ಕ್ಲಾತ್ನ ಇಲ್ಲೆಲ್ಲ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಈಗ ಆಲ್ರೆಡಿ ಇಲ್ಲಿ ಇಲ್ಲೆಲ್ಲ ಬಿಚ್ಚಿರ್ತಾರಲ್ವ ಸ್ಟಿಚ್ ಮಾಡಿದ್ದೀನಿ. ಹಾಗಾಗಿ ಹೆಣ್ಮಕ್ಳು ಅಂದರೆ ಸ್ತ್ರೀಯರು ಸ್ವಲ್ಪ ಸೈಡ್ ಹೊಲಿಗೆನ ಕಲ್ತಿರಬೇಕು. ನಾರ್ಮಲ್ ಆದರೂ ಹೊಲಿಗೆ ಹಾಕುವಷ್ಟು ಎಬಿಲಿಟಿನ ಕಲ್ತಿರಬೇಕಂತ ನಾ ಹೇಳ್ತೀನಿ ರೀ.